ಹಲೋ ಏನಮ್ಮ ನಿಂದು ಏನ ಯಾಕೋ ನೀನ್ ಪ್ರಾಣ ತಿಂತೀರಿ ತೂ ಥ್ಯಾಂಕ್ ಯು ಸರ್, ರಿಸೀವ್ ಮಾಡಿದ್ದಕ್ಕೆ ತುಂಬಾ ಏ ಖುಷಿ ಆಯ್ತು. ಇರಪ್ಪ ನನ್ನ ಥ್ಯಾಂಕ್ಸ್ ಬೇಡ, ನಿನ್ ಬದುಕು ಬೇಡ, ತೂ ಬಿಡ್ರೋ ನನ್ ಪ್ರಾಣ ಯಾಕೆ ತಿಂತೀರಿ? ಕಂಟಿನ್ಯೂಸ್ ಆಗಿ ಹೆಣ್ಣು ಮಕ್ಳು ಕೂಡ ಫೋನ್ ಮಾಡ್ತಿರಂದ್ರೋ ಏನ್ರ ಇದು? ನಾನ್ ಸರ್ ಇದೇ ಫಸ್ಟ್ ಏಯ್ ಮತ್ತೆ ಅಂದ್ರೆ ಫೋನ್ ಈ ಇಲ್ಲ ಆತರ ಅಲ್ಲ, ಅಂದ್ರೆ ಡೈಲಿ ಒಂದೊಂದ್ ಟೈಮ್ ಅಷ್ಟೇ ನಿಮಗ್ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ಮಾಡ್ತ. ಏನಮ್ಮ ಏನ್ ಬೇಕು ಹೇಳ? ಸರ್ ತುಂಬಾ ಖುಷಿ ಆಗ್ತಿದೆ, ಥ್ಯಾಂಕ್ ಯು ಸೋ ಮಚ್ ರಿಸೀವ್ ಏನ ಮಾಡಿದ್ದಕ್ಕೆ. ಬಾಯಿಗೆ ಬಂದಂಗ ಬೈತಾ ಇದ್ರೆ ಖುಷಿ ಏನೋ ಅಲ್ಲಿ? ಬೈದ್ರು ಪರವಾಗಿಲ್ಲ, ನನ್ಗೇನ್ ಬೇಜಾರಿಲ್ಲ, ಎಷ್ಟ್ ಖುಷಿ ಆಗ್ತಿದೆ ಅಂತ ಹೇಳಕ್ ಆಗ್ತಿಲ್ಲ. ಅರೆ ಮಾತು ಏನೋ ಆಗಿದೆ ನಿಮ್ಗೆಲ್ಲ, ನಿಮ್ಗೆ ಏನೋ ಆಗಿದೆ. ಯಾರೋ ಪ್ರೀತಿಯಿಂದ ಮಾತಾಡಿದ್ರೆ ಅವ್ರಿಗೆ ಫೋನ್ ಮಾಡ್ತಾರೆ, ಇದು ಏನಿದು? ಬಯ್ಯೋ ಅವನಿಗೂ ಫೋನ್ ಮಾಡಿ ಖುಷಿ ಆಗ್ತಾ ಇದೆಯಂತೆ, ನಮ್ಗೆ ಬೇಕಾಗೇ ಇಲ್ಲ. ಆದ್ರೂ ಏನಿದು? ಸರ್ ಆಕ್ಚುಲಿ ನಾನ್ ಪ್ರೆಗ್ನೆಂಟ್ ಇವಾಗ 8 ಮಂತ್ಸ್. ಅಯ್ಯೋ ಸಾರಿ ಬಂಗಾರ, ನಿನ್ನ ನೋಯಿಸ್ಬಿಟ್ಟೆ. ಯಾಕ್ರೋ ನಿನ್ಗೆ ಒಳ್ಳೆ ಮಗು ಆಗ್ಲಿ, ದೇವನಾಂ ಪ್ರಿಯ, ದೇವರಿಗೆ ಪ್ರಿಯವಾದ, ದೇಶಕ್ಕೆ ಪ್ರಿಯವಾದ, ತಂದೆ ತಾಯಿಗಳಿಗೆ ಇಷ್ಟವಾದ ಮಗು ಆಗ್ಲಿ ನಿನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಆ 5th ಮಂತ್ ಅಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಅದು ಲೋ ಲೈಯಿಂಗ್ ಪ್ಲಾಸೆಂಟ ಇತ್ತಂತೆ ಏನ್ ನಿನ್ನ ಹೆಸರು? ಸರ್, ಅಶ್ವಿನಿ ಅಂತ. ಏನ್ ಇವಾಗ ಲೋ ಲೈನ್ ಪ್ರಾಸೆಂಟ ಇದ್ರೆ ಅವ್ರ ಅಪ್ಪನ ಗಂಟೆ ಹೋಯ್ತಂತ? ಇಲ್ಲ ಅಂದ್ರೆ ಮೇಲ್ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು, ಬ್ಲೀಡಿಂಗ್ ಆದ್ರೆ ಮಾತ್ರ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಇವಾಗೇನು ಬ್ಲೀಡಿಂಗ್ ಇಲ್ಲ, ಇವಾಗ 8 ಮಂತ್ಸ್ ಸ್ಕ್ಯಾನಿಂಗ್ ಅಲ್ಲಿ ವೆಯ್ಟ್ 2.3 ಇದೆ. ತುಂಬಾ ಒಳ್ಳೇದಲ್ವಾ, ಈಸಿ ಡಿಲಿವರಿ ಆಗೋಗುತ್ತೆ. ಹಾ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕಂದ್ರೆ ವೆಯ್ಟ್ ತುಂಬಾ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿದ್ರು, ಡಯಟ್ ಅರೇ ಮಾಡ್ಬೇಕು ಅಂತ ಅವ್ರೆ ಎಲ್ಲ ಅವ್ರೆ ಹೇಳಿದ್ರು. ಅದಕ್ಕೆ ನಾವ್ ವೇಟಿಂಗ್ ಮಿಷಿನ್, ವೇಟ್ ಮಿಷಿನ್ ಏನಾದ್ರು ಒಳಗಡೆ ಇನ್ಸ್ಟಾಲ್ ಮಾಡ್ತಾರ ಕೇಳು? ತಲೆ ಹರಟೆಗಳು ಎಲ್ಲ ದೇವರ ಸೃಷ್ಟಿಗೆ ವಿರುದ್ಧ. ಆನೆಯಲ್ಲಿ ಹೊಟ್ಟೆಲಿರೋ ಮಗು ಆನೆ ತರ ಇರುತ್ತೆ, ಜಿಂಕೆ ಹೊಟ್ಟೆಲಿರೋ ಮಗು ಜಿಂಕೆ ತರ ಇರುತ್ತೆ. ಅವರು ದೇಹ ಪ್ರಕೃತಿಗೆ ಮಗು ಬೆಳೆಯುತ್ತೆ. ನನ್ನ 4ನೇ ಮಗು 4.5 ಕಿಲೋ ಇತ್ತು, ಆದ್ರೂ ನಾರ್ಮಲ್ ಡೆಲಿವರಿ ಆಗಿದೆ. ಅವ್ರಿಗೆ ಹೇಳು, ಹಾ ಸರಿ ಸರ್. ಏನು ಭಯ ಬೀಳ್ಬೇಡ. ನೀನು ಎಲ್ಲಿರೋದು? ನೀನು ಬೆಂಗಳೂರ್ ಸರ್. ಬೆಂಗಳೂರು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಕೊಟ್ಟೋಗು, ಹಾ ಸೆಂಟ್ ಮಾರ್ಥಾಸ್ ಕೊಟ್ಟೋಗು. ಹಾ ನೀನು ಒಂದು ನಂಬರ್ ಕೊಡ್ತೀನಿ, ಓಕೆ ಸರ್. ಆ ನಂಬರ್ಗೆ ಫೋನ್ ಮಾಡಿ ಗರ್ಭರಕ್ಷಾಗೆ ಸೇರ್ಕೋ. ನಂಬರ್ ಬರ್ಕೋ. ಹಾ ಸರ್ ಹೇಳಿ ಸರ್. ಗರ್ಭರಕ್ಷಾದಲ್ಲಿ ನಿನಗೆ ಯಾವ್ಯಾವ ಏರಿಯಾದಲ್ಲಿ ಎಲ್ಲೆಲ್ಲಿ ಒಳ್ಳೆ ಡಾಕ್ಟರ್ ನಾರ್ಮಲ್ ಡೆಲಿವರಿ ಮಾಡ್ತಾರೆ ತಿಳಿಸಲಾಗುತ್ತೆ. ನಿಮಗೆ ಹಾ ಅಲ್ಲಿ ಸರ್. ಜೊತೆಗೆ ನಿಂತ್ಕೊಳ್ತೀವಿ, ಏನು ಅನ್ಯಾಯ ಆಗದಂಗೆ. ಅಲ್ಲೆಲ್ಲಿ ಹುಡುಗರು ಹಾ ಹಾ ಹುಡುಗಿಯರು ಎಲ್ಲ ಇದಾರೆ, ಹೆಣ್ಮಕ್ಳು ಇದರಲ್ಲಿ. ಬರ್ಕೋ 9666 9666 377 377 5927. 5927 ಇದು ಅಡ್ಮಿನ್ಗಳಲ್ಲಿ ಒಂದು ನಂಬರ್ ಇದು, ಹಾ ಹಾ ಅಲ್ಲಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಲ್ಲಿ ಸೇರ್ಕೋ. ಹಾ ಸರ್ ಏನು ಭಯ ಬೀಳ್ಬೇಡ, ನಿಂಗೆ ನಾರ್ಮಲ್ ಸರಿ ಆಗೋವರೆಗೂ ನಾವು ದೇವರ ಆಶೀರ್ವಾದದಿಂದ ಬಿಡೋದಿಲ್ಲ. ಸರ್. ಫಸ್ಟ್ ಬೇಬಿ ಇದೆ ಇವಾಗ, ಅವ್ರಿಗೆ ಫೈವ್ ಏನು ಭಯ ಇಯರ್ಸ್. ಬೀಳ್ಬೇಡ. ಗರ್ಲ್ ಹೈಟ್ ಬೇಬಿ ಎಷ್ಟಿದ್ಯಾ ನೀನು? ಹೈಟ ಸರ್ ಹೈಟ್ 5.2 ಸರ್, 5.2. ನಮ್ ತಾಯಿ ಅಷ್ಟೇ ಹೈಟ್ ಇದ್ದಿದ್ದು. ನಾನು ಹಾ 10 ಮುಕ್ಕಾಲು 11 ತಿಂಗಳಲ್ಲಿ ಹಾ ಹುಟ್ಟಿತ್ತು. ಹಾ ಹಾ ಸರ್ ನಾನು ಬೃಹದಾಕಾರವಾಗಿದ್ದೀನಿ, 6 ಅಡಿ ಇದ್ದೀನಿ. ಏನು ಗೊತ್ತು ಸರ್, ಆವಾಗ ನೋಡಿದ್ದೀನಿ. ಹಾ ಸರ್ ಏನು ನಮ್ ತಾಯಿ ನಿನ್ನಷ್ಟೇ ಹೈಟ್ ಇದ್ದಿದ್ದು. ಹಾ ಇವಾಗ ನಾವೆಲ್ಲ ಹುಟ್ಟಿಲ್ವಾ ಬೆಳೆದಿಲ್ವಾ? ಹಾ ಸರ್, ನಿಮ್ ವಿಡಿಯೋನೇ ನೋಡ್ತಿದ್ದೆ ಸರ್, ನಿಮ್ ಯಾವಾಗ್ಲೂ ನೋಡ್ತಾನೆ ಇರ್ತಿದ್ದೆ. ನಾನು ಡಾಕ್ಟರ್ ಸ್ಕ್ಯಾನಿಂಗ್ ಅಲ್ಲಿ ಹೈಟ್ ತುಂಬಾ ಜಾಸ್ತಿ ಇದೆ, ವೆಯ್ಟ್ ಇದೆ ಆತರ ಅಂದಾಗೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನಂಗ್ ನೀವೇ ನೆನ್ಪಾಗ್ತಿದ್ರಿ. ಹಾ ನಾನು ಅದನ್ನ ಅವ್ರನ್ನೇ ನೋಡಿ ಅವ್ರದ್ನೇ ಕೇಳಿ ಕೇಳಿ ಮಗುನು ಆತರನೇ ಆಗ್ಬಿಟ್ಟಿದ್ದಾರೆ. ನಿಮ್ ತರನೇ ಬುದ್ಧಿವಂತರಾಗ್ಬೇಕು, ನೀವ್ ಹೇಳ್ದಂಗೆ ದೇಶ
ದೇವ್ರ ಬಗ್ಗೆ ಎಲ್ಲದ್ರ ಬಗ್ಗೆನು ಭಕ್ತಿ ಇರ್ಬೇಕು, ಅದೊಂದೇ ನನ್ಗೆ ಆಸೆ ಸರ್. ಇನ್ನೂ ಒಳ್ಳೆ ಮಗು ಆಗುತ್ತೋ, ವಿವೇಕಾನಂದರ ತರ ಮಗು ಆಗುತ್ತೆ, ಶ್ರೀರಾಮಚಂದ್ರರ ತರ ಮಗು ಆಗುತ್ತೆ, ಶ್ರೀಕೃಷ್ಣ ಪರಮಾತ್ಮನ ತರ ಮಗು ಆಗುತ್ತೆ. ನಿನಗೆ ತುಂಬಾ ಒಳ್ಳೆ ದೊಡ್ಡ ವ್ಯಕ್ತಿತ್ವ ಹುಟ್ಟುತ್ತೆ. ಆಯ್ತು ಸರ್. ಎಲ್ಲ ಏನ್ ನಿನಗೆ ಹೆಂಗ್ ಬೇಕೋ ಆ ದೇವರು, ನಿನ್ ಗುಣನೇ ಗೊತ್ತಾಗುತ್ತೆ. ನಿನ್ನ ವಾಯ್ಸ್ ಇದೆಯಲ್ಲ, ಒಂದು ರೀತಿಯಲ್ಲಿ ವೈಬ್ರೇಷನ್ ಇದೆ. ನಿನಗೆ ಸಿಕ್ಕಿರೋ ಗಂಡ ಕೂಡ ತುಂಬಾ ಒಳ್ಳೆಯವನಿದ್ದಾನೆ, ಹೌದು ನಿನಗೆ ಸರ್. ಒಳ್ಳೆ ಮಗು ಆಗತ್ತೆ. ಒಂದೇ ಒಂದು, ನೀನು ಯಾವುದೇ ಕಾರಣಕ್ಕೂ ನೋವು ಬರೋವರೆಗೂ ಹಾಸ್ಪಿಟ್ಲ್ಗೆ ಹೋಗ್ಬೇಡ. ಇಲ್ಲ ಸರ್, ಸರಿ ನಿಮ್ ಸರ್. ಜೊತೆಗೆ ನಾವು ಇದ್ದೀವಿ. ಮತ್ತೆ 5ನೇ ತಿಂಗಳು ಆದ್ಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿಲ್ವಾ ನೀನು? ಹಾ, 5th month ಅಲ್ಲಿ ಸ್ಕ್ಯಾನಿಂಗ್ ಆಗಿತ್ತು. ಇವಾಗ ಹೋಗ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಿಸು, ಹಾ ಅಂದ್ರೆ ಸರ್, ಡಾಕ್ಟರ್ ಹೇಳಿದ್ದಾರೆ ಅಂತ ಮಾಡ್ಬೇಡ, ಹಾ ನಮ್ಮ ಸರ್, ಅಣ್ಣ ಅವ್ರ ಹತ್ರ ಹೇಳಿದ್ದಾರೆ ಅಂತ ಮಾಡಿಸು. ಸರಿ ಆ ಸರ್, ಸ್ಕ್ಯಾನಿಂಗ್ ರಿಪೋರ್ಟ್ ಗರ್ಭರಕ್ಷಾದಲ್ಲಿ ಮಾತ್ರ ಹಂಚ್ಕೋ, ಹಾ ಸರ್, ಯಾವ ಡಾಕ್ಟರ್ ಹೆಸರು ಹೇಳ್ಬೇಡ, ಹಾ ಸರ್, ಹಂಚ್ಕೋ. ಅದರಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ, ಕನ್ನಡದಲ್ಲೂ ಅದರ ಅರ್ಥ ಹೇಳ್ತೀವಿ. ಸರಿ ಸರ್. ಅದನ್ನ ನಾವು ನಿಮಗೆ ನಮಗೂ ಯೂಸ್ ಆಗುತ್ತೆ. ಮತ್ತೆ 9ನೇ ತಿಂಗಳಲ್ಲಿ 8ನೇ ತಿಂಗಳಲ್ಲಿ ಅಲ್ಲ 9ನೇ ತಿಂಗಳಲ್ಲಿ ಒಂದು ಕಲರ್ ಡಾಪ್ಲರ್ ಅಂತ ಮಾಡುತ್ತೆ, ಹಾ ಸರ್, ಅದರಲ್ಲಿ ಮಗುನ ಲೈವ್ ತೋರಿಸ್ತಾರೆ. ಹಾ ಹಾ ಸರ್, ಅದನ್ನ ಮಾಡಿದ್ರೆ ನಿನ್ಗೇನ್ ಬೆನಿಫಿಟ್ ಅಂದ್ರೆ, ನಿನ್ನ ಮಗು ಹುಟ್ಟಿದ ಮೇಲೆ ನೋಡಪ್ಪ ನಿನ್ ಹೊಟ್ಟೆಲಿ ಇಷ್ಟು ಚೆನ್ನಾಗಿದ್ದೆ, ಕಾಲು ಹೊಡಿತಾ ಇದ್ದೆ, ಕಾಯಿ ಹೊಡಿತಾ ಇದ್ದೆ, ಈಜಾಡ್ತಾ ಇದ್ದೆ ಅಂತ ತೋರಿಸ್ಬೋದು. ಹಾ ಸರ್, ಅದಕ್ಕೆ ಸರಿ ಸರ್, ಮಾಡಿಸ್ತೀವಿ. ಸಾಲ ಇದೆಯಾ ನಿಮ್ಗೆ? ಸರ್ ಇದೆ ಸರ್. ಅಯ್ಯೋ ಬಂಗಾರ, ಸಾಲ ಇರಬಾರ್ದು. ಆದ್ರೂ ನೀನು ಯಾಕೆ ಕೇಳದೆ ಅಂದ್ರೆ ನೋಡು, ಇವಾಗ ನೀನ್ ಸಿಸೇರಿಯನ್ ಮಾಡಿಸ್ಕೊಂಡು ಯಾವ್ದಾದ್ರು ನರ್ಸಿಂಗ್ ಹೋಮ್ ಅಲ್ಲಿ ಸಿಕ್ಕಾಕೊಂಡ್ರೆ, ಸಿಸೇರಿಯನ್ ಇಲ್ಲ ಅಂದ್ರೆ ಒಂದು 40,000, ಇಲ್ಲ ಅಂದ್ರೆ ಸಿಸೇರಿಯನ್ ಆದ್ರೆ ಒಂದು 1 ಲಕ್ಷದವರೆಗೂ ನಿನ್ನ ಖಾಲಿ ಮಾಡ್ತಾರೆ. ಅದಕ್ಕೆ ಮತ್ತೆ ಸಾಲ ಆಗತ್ತೆ. ಅದ್ರ ಬದಲು ಗೌರ್ಮೆಂಟ್ ಹಾಸ್ಪಿಟಲ್ಸು, ಚಾರಿಟಬಲ್ ಹಾಸ್ಪಿಟಲ್ಸ್ ಸೇರ್ಕೊಂಡ್ರೆ ನಿಂಗೆ ಒಂದು 10,000 ಒಳಗಡೆ ಆಗೋಗತ್ತೆಲ್ಲ. ಹಾ ಸರಿ ನಿನ್ ಸರ್. ತವ್ರ ಮನೆ ಎಲ್ಲ ಇರೋದು? ಸರ್ ಹಾಸನ್ ಅಲ್ಲಿ ಸರ್, ನೀನ್ ನನ್ನ ಮಾತು ಕೇಳು, ಬೇರೆ. ಹಾಸನ್ ಕೊಟ್ಟೋಗು. ಹಾ ಸರ್, ಹಾಸನ್ ಕೊಟ್ಟೋಗಿ ಅಲ್ಲಿ ನಾನು ಧರ್ಮ ಅಂತ ಒಂದು ನಂಬರ್ ಕೊಡ್ತೀನಿ, ಅದು ನಿನಗೆ ಯಾವ ನಂಬರ್ ಕೊಟ್ಟಿದ್ದಾನೋ ಅದೇ ನಂಬರ್ ಹೆಲ್ಪ್ ಮಾಡುತ್ತೆ. ಹಾ ಸರ್, ಅಲ್ಲಿ ಹೋಗ್ಬಿಟ್ಟು ಹಾಸನ್ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿ ಡಾಕ್ಟರ್ ನಿಸಾರ್ ಫಾತಿಮಾ ಅಂತ ಒಬ್ರು ಮಹಾಪುರುಷರಿದ್ದಾರೆ. ಹಾ ಸರ್, ಆಯಮ್ಮ ನಿನಗೆ 100% ನಾರ್ಮಲ್ ಮಾಡಿಸ್ಕೊಡ್ತಾರೆ, ನಿಂದೆಲ್ಲ 5,000 ಒಳಗಡೆ ಆಗೋಗುತ್ತೆ ಡಿಲಿವರಿ. ಹಾ ಸರಿ ಸರ್. ನೀನ್ ಬೆಂಗಳೂರಲ್ಲಿ ಮಾಡಿಸ್ಕೋಬೇಡ ಡಿಲಿವರಿ, ಹಾಸನ್ ಕೊಟ್ಟೋಗು. ಅದು ಲೋ ಲೈಯಿಂಗ್ ಪ್ಲಾಸೆಂಟಾ ಇರೋದ್ರಿಂದ ಜರ್ನಿ ಮಾಡಬಾರ್ದು ಅಂತ ಹೇಳ್ತಾರೆ. ಏನಾಗಲ್ಲ, ನಿಧಾನಕ್ಕೆ ಮಲ್ಕೊಂಡು ಕಾರ್ ಹಾ ಮಾಡ್ಕೊಂಡು ಹೊರಟೋಗಿ. ಹಾ ಸರಿ ಸರ್. ಏನಾಗಲ್ವಾ, ಹುಲಿಗಳ ಮನೆ ಹೊಟ್ಟೆಲಿ ಹುಲಿನೇ ಹುಟ್ಟತ್ತೆ, ಹೋಗ. ಧೈರ್ಯವಾಗಿ ಇರ್ತೀನಿ, ನಂಗೇನ್ ಭಯ ಇಲ್ಲ. ಇವಾಗಿನ ಒಂದ್ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿದ್ದೆ, ಸೇಮ್ ಗರ್ಭ. ಅದು ಕೇಳಕ್ಕಿಂತ ಮುಂಚೆನೆ ಫೋನ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಸರ್ ರಿಸೀವ್ ಮಾಡಿದ್ದಕ್ಕೆ. ಮತ್ತೆ ನನ್ಗೊಬ್ಳು ಮಗ್ಳಿದ್ದಾಳೆ, 5 ಇಯರ್ಸ್ ಇವಾಗ. ಅವರು ನಾರ್ಮಲ್ ಡೆಲಿವರಿನೇ, ಬಟ್ ಆದ್ರೆ ಅವರು ಹುಟ್ಟಿದಾಗ 1.8 ಇದ್ರು ವೆಯ್ಟ್. ಇದು ಅಷ್ಟೇ ಕಡಿಮೆ ಇರುತ್ತೆ, ಇದು ಮ್ಯಾಕ್ಸಿಮಮ್ 2.8 ಇರುತ್ತೆ. ಆ ಮಗು ಗರ್ಭನ ದೊಡ್ಡದು ಮಾಡ್ಕೊಟ್ಟಿದೆ, ಈ ಮಗು ಸ್ವಲ್ಪ ದೊಡ್ಡದಾಗಿರುತ್ತೆ, ಭಯ ಬೀಳ್ಬೇಡ. ನಿನಗೆ ಒಳ್ಳೆ ವೀರ ಮಗು ಹುಟ್ಟುತ್ತೆ. ನೀನು ಸರ್, ನೀನು ಹಾಸನ್ಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಲೋಲೈನ್ ಪ್ಲಾಸೆಂಟಾ ಸ್ವಲ್ಪ ಏನಾದ್ರೂ ಸ್ಟ್ರಾಂಗ್ ಆಗಿದೆಯಾ ತಿಳ್ಕೊಂಡು ನಾವು ವಿಶ್ಲೇಷಣೆ ಮಾಡಿ ಹೇಳ್ತೀವಿ. ಅದಾದ ನಂತರ ನೀನು ಹಾಸನ್ ಕೊಟ್ಟು, ಹಾ ಸರ್. ಯಾವುದೇ ಕಾರಣಕ್ಕೂ ನಿನಗೆ ಇವಾಗ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದೇ ನಿಸಾರ್ ಫಾತಿಮಾ. ಯಾಕಂದ್ರೆ ಸುಮಾರು 20,000 ಡಿಲಿವರೀಸು ನಾರ್ಮಲ್ಲೇ ಮಾಡಿದ್ದಾರೆ, ಒಂದು ಸಿಸೇರಿಯನ್. ಅಮ್ಮನಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕು. ಹಾ ಹಾ ಸರ್, ಅಲ್ಲಿ ಹೋಗಿ ಅದೆಲ್ಲ ಸಹಾಯ ಮಾಡ್ತೀವಿ ನಾವು. ನೀನು ಯಾವುದೇ ಕಾರಣಕ್ಕೂ ಸಿಸೇರಿಯನ್ ಮಾಡಿಸ್ಕೋಬೇಡ. ಇಲ್ಲ ಸರ್, ಮಾಡಿಸ್ಕೊಂಡಲ್ಲ. ನನ್ಗೂ ನಾರ್ಮಲ್ ಡೆಲಿವರಿನೇ ಆಗ್ಬೇಕು. ಯಾಕೆಂದ್ರೆ ಅರ್ಥ ಇವಾಗಿನ ಟೂ ಮಾಡ್ಕೋ, ಪಾಯಿಂಟ್ ಹಾ ನಾರ್ಮಲ್ ಡೆಲಿವರಿ ಆಗೋದ್ರಿಂದ 9ನೇ ತಿಂಗಳಲ್ಲಿ ತಾಯಿಯಿಂದ ಮಗು ಅನೇಕ ವಿದ್ಯೆಗಳನ್ನ ಕಲಿಯುತ್ತೆ. ಈ ಜಗತ್ತಿನಲ್ಲಿ ಯಾವ ಜನನಿ ತಾನೇ ಮೊದಲ ಗುರು ಅನ್ನೋದು ಯಾಕೆ ಗೊತ್ತಾ, ಹೊಟ್ಟೆಯಿಂದಾನೆ ಕಲಿಸ್ತಾಳ ಅವಳು. ಹಾ ಸರ್, ಅದು ಕಲಿಯೋದು ನಿಂತೋಗ್ಬಿಡುತ್ತೆ, ಮತ್ತೆ 10 ವರ್ಷ ಆಗತ್ತೆ ಆ ವಿದ್ಯೆ ಕಲಿಯೋಕೆ. 1 ತಿಂಗಳಲ್ಲಿ ಕಲಿಯೋ ವಿದ್ಯೆನ 10 ವರ್ಷ ಕಲಿಯುತ್ತೆ. ಅದ್ರ ಬದಲು ಮಗು ಅದೃಷ್ಟಕ್ಕದೇ ಪೂರ್ಣ ಹಣ್ಣಾಗಿ ಆಚೆ ಬರಲಿ. ಹಾ ಸರಿ ಮತ್ತೆ ಸರ್. ಒಂದು, ನೀವೆಲ್ಲ ಗರ್ಭಿಣಿಯರು ತಿಳ್ಕೊಂಬಿಡಿ, ತಂದೆ ತಾಯಿಗಳು ಹೊಟ್ಟೆಲಿ ಬದುಕೋಕ್ ಆಗದೆ ಇರೋ ಮಗು ಹೊರಗಡೆ ಬಂದು ಬದುಕೋಕ್ ಆಗಲ್ಲ. ಈ ಹೊರಗಡೆ ಇರೋದು ಕ್ರೂರ ಪ್ರಪಂಚ, ಹಾ ಹೊಟ್ಟೆಲಿ ಸರ್, ಬದುಕಿ ಉಳಿದಿದೆ ಅಂದ್ರೆ ಅದು ಹೊರಗಡೆ ಉಳಿಯತ್ತೆ ಅಂತ ಅರ್ಥ. ಹಾಗಾಗಿ ಭಯ ಬಿದ್ದು ಇವ್ರು ಹೇಳ್ದಂಗೆ ಒದ್ದಾಡ್ಬೇಡಿ ಎಲ್ಲ. ಸರಿ ಸರ್, ಮತ್ತೆ ಎರಡನೇದು, ನೀರ್ ಬಂದ ಮೇಲೆ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗ್ಬೋದು. ಹಾ ಸರ್, ಮತ್ತೆ ಸರಿ ಸರ್. ಮೂರನೇದು,
ನೀವು ಸಿಸೇರಿಯನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬೆನ್ನಿಗೆ ಒಂದು ಅನೆಸ್ಥಿಷ್ಯಾ ಇಂಜೆಕ್ಷನ್ ಕೊಡ್ತಾರೆ, ಅದರಿಂದ ಜೀವನ ಪರ್ಯಂತ ಬೆನ್ನು ನೋವು ಇರುತ್ತೆ. ಮತ್ತೆ ಗರ್ಭಾಶಯ ಸ್ವಲ್ಪ ಸೈಜ್ ದೊಡ್ಡದಾಗ್ಬಿಟ್ಟು ಹೊಟ್ಟೆಲಿ ಅನೇಕ ನೋವುಗಳು ಕಾಣಿಸ್ಕೊಳ್ಳುತ್ತೆ ಸರ್. ಸಿಸೇರಿಯನ್ನಿಂದ. ಅದಕ್ಕೆ ಯಾವುದೇ ಕಾರಣಕ್ಕೂ ಸಿಸೇರಿಯನ್ ಮಾಡಿಸ್ಕೋಬೇಡ. ಇಲ್ಲ ಸರ್, ಮಾಡಿಸ್ಕೊಳಲ್ಲ. ಅವ್ರ ವೆಯ್ಟ್ ಬಗ್ಗೆ ಹೇಳಿದ್ರಲ್ವಾ, ಇವಾಗ್ಲೇ 2.3 ಇದೆ, ಇನ್ನ ಅರೆ ಒಂದು ವಾರ ಮನುಷ್ಯ, ನಿಮಗೆ ಇದು ಟೈಮ್ ಇದೆ. ಏನಾ, ಇದು ಮನುಷ್ಯ ಮನುಷ್ಯನಿಗೂ ವ್ಯತ್ಯಾಸ ಇರುತ್ತಮ್ಮ. ಅವ್ರಿಗೆ ಹೇಳದಷ್ಟೇ ವೆಯ್ಟ್ ಬರುತ್ತೆ. ಅಂತವ್ರ ಹತ್ರ ಹೋಗ್ಲೇಬೇಡ. ಯಾವ ಡಾಕ್ಟರ್, ಯಾವ ನೀನ್ ಇನ್ಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಡ, ಗರ್ಭರಕ್ಷಕ್ ಬಂದ್ಬಿಡು. ಮತ್ತೆ ಸೀದಾ ನಾವು ರಿಪೋರ್ಟ್ ನೋಡ್ಬಿಟ್ಟು ನಿನ್ನ ತುಂಬಾ ಪವಿತ್ರವಾದ ಡಾಕ್ಟರ್ಗಳ ಹತ್ರ ಕಳಿಸ್ತೀವಿ, ಅಲ್ಲಿ ನಾರ್ಮಲ್ಲೇ ಮಾಡ್ತಾರೆ. ಹಾ ಸರ್, ಅದು ಇವಾಗ ಇವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ರಿಪೋರ್ಟ್ ಇದೆ ನನ್ನ ಹತ್ರ. ಲಾಸ್ಟ್ ವೀಕ್ ಇನ್ನು ಸ್ಕ್ಯಾನಿಂಗ್ ಮಾಡಿಸಿದ್ದೆ, ಹೌದು. ಮತ್ತೆ 8 ಐದನೇ ಮಂತ್ ತಿಂಗಳು ಮಾಡಿಸ್ತೀವಿ ಅಂತ ಹೇಳಿದೆ. ಇಲ್ಲ, 5th ಮಂತ್ ಅಲ್ಲೂ ಮಾಡಿಸಿದ್ದೆ, 7th ಮಂತ್ ಅಲ್ಲೂ ಮಾಡಿಸಿದ್ದೆ, ಇವಾಗ 8th ಮಂತ್. ಸೆವೆಂತ್ ಮಂತ್ ಸ್ಕ್ಯಾನಿಂಗ್ ನ ನಮ್ಮ ಗರ್ಭರಕ್ಷಾದಲ್ಲಿ ಹಾಕು, ಹಾ ಅದು ಸರಿ ಸರ್, ಡಿಸೈಡ್ ಮಾಡಿ ನೀನು ಟ್ರಾವೆಲ್ ಮಾಡ್ಬೋದಾ ಇಲ್ವಾ ಡಿಸೈಡ್ ಮಾಡ್ತೀವಿ. ಓಕೆ, ಸರಿ ಸರ್, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡವಾ. ಸರಿ ಸರ್. ಓಕೆ ಮಗ. ನಿಮ್ ಬುಕ್ಸ್, ಮೂರ್ಖನ ಮಾತುಗಳು ಎಲ್ಲ ಓದಿದ್ದೀನಿ ಸರ್. ಥ್ಯಾಂಕ್ ಯು, ಎಷ್ಟು ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು ಸರ್. ನಿಮ್ ನನ್ಗೆ ಎಷ್ಟೇ ಬೇಜಾರಾದ್ರೂ ಏನೇ ಧೈರ್ಯ ಕಳ್ಕೊಂಡ್ರು, ನಿಮ್ದೊಂದ್ ವಿಡಿಯೋ ನೋಡಿದ್ರೆ ಸಾಕು, ನಂಗೆ ಧೈರ್ಯ ಬರುತ್ತೆ, ನಾನ್ ಸ್ಟ್ರಾಂಗ್ ಆಗ್ತೀನಿ. ಎಷ್ಟ್ ಬೇಜಾರಾದ್ರೂ ಸಮಾಧಾನ ಈ ಆಗ್ಬಿಡ್ತೀನಿ ಆಡಿಯೋ ಇದೆಲ್ಲ. ಹಾಕ್ತೀನಿ ಫೇಸ್ಬುಕ್ಗೆ, ನಿನ್ನಂತ ಗರ್ಭಿಣಿಯರಿಗೆ ಉಪಯೋಗ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಬಂದರು. ಹಾ ಸರಿ.